ಕಾಂಪ್ರಿಹೆಂಡ್. ನಿಮ್ಮಗಳು ಸಹ ಲೀಡ್ನ ಸ್ಕೂಲಲ್ಲಿ ಓದ್ತಾ ಇದ್ದಾಳ? ನಿನ್ಮಗನು ಸಹ. ವಿಚಿತ್ರ ವಿಧಾನ ಅಲ್ವಾ ಸಿಲಾಬಿಫಿಕೇಶನ್. ಯಾವ ಶಬ್ದನ ಉಚ್ಚಾರ ಮಾಡೋಕೆ ಕಷ್ಟವಾಗುತ್ತೋ ಅದನ್ನ ಹೀಗೆ ಓಡಿ ನಂತರ ಜೋಡಿಸು. Understand, understood. Lead Powered School ಕೊಡುತ್ತದೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಎಜುಕೇಶನ್. ಅದರ ವ್ಯತ್ಯಾಸವನ್ನು ನೋಡುತ್ತಿದ್ದಾರೆ 8 ಲಕ್ಷಕ್ಕೂ ಹೆಚ್ಚು ಪೇರೆಂಟ್ಸ್. ಫ್ರೆಂಡ್ಸ್, ನಾನಿವತ್ತು KG ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವಂತಹ ಕೆಂಪಾಪುರ ಅನ್ನೋ ಒಂದು ಗ್ರಾಮದಲ್ಲಿ ಇದ್ದೀನಿ. ಅತಿ ಶೋಚನೀಯವಾದ ಒಂದು ವಿಷಯ ನಿಮಗೆ ಮುಂದೆ ಇಡಲೇಬೇಕಾಗುತ್ತೆ. ನಾವು ಇವತ್ತು ಈ 2022ನೇ ಒಂದು ಆಧುನಿಕ ಯುಗದಲ್ಲಿ ನಾವು ಬದುಕ್ತಾ ಇದ್ದೀವಿ. ಎಲ್ಲ ಸರ್ಕಾರಗಳು ಹೇಳ್ತಾರೆ ಪ್ರತಿಯೊಬ್ಬರಿಗೂ ಮನೆ ಇರಬೇಕು, ನೀರು ಕೊಡಬೇಕು, ಬಟ್ಟೆ ಕೊಡಬೇಕು ಅಂತ. ಆದರೆ ಇಲ್ಲಿನ ಅವ್ಯವಸ್ಥೆ ನೋಡಿದ್ರೆ ಖಂಡಿತವಾಗುವ ನಿಮ್ಮ ಕರುಳು ಚುರುಕು ಅನ್ನೋದೇ ಇರಲಾರ್ದು. ಯಾಕೆಂತೇಳಿದ್ರೆ ನೋಡಿ, ಈ ಗ್ರಾಮದಲ್ಲಿ ಸರಿಸುಮಾರು ಒಂದು 1000 ಮನೆ ಇರಬಹುದು ಅಂದ್ಕೊಳ್ತೀನಿ ಈ ಒಂದು ಸಣ್ಣ ಒಂದು ಗ್ರಾಮದಲ್ಲಿ. ಇದು ಗಡಿ ಗ್ರಾಮ ಆಂಧ್ರ. ಇಲ್ಲಿ ಬಿಟ್ಟಿದ್ರು ಇಲ್ಲಿಂದ ಒಂದು 2 ಕಿಲೋಮೀಟರ್ ಅಷ್ಟೊತ್ತಿಗೆ ಆಂಧ್ರ ಪ್ರದೇಶ ಸಿಗುತ್ತೆ. ಸೊ ಆ ರೀತಿ ಒಂದು ಗ್ರಾಮದಲ್ಲಿ ನಾನು ನಿಂತಿದ್ದೀನಿ. ಇದು ಒಂದು ಮನೆ ನೋಡಿ, ಈ ಬದುಕಲ್ಲಿ ಕೂಡ ಇದು ಒಂದು ಮನೆ ಇದೆ. ಇದನ್ನು ಯಾರಾದರೂ ಮನೆ ಅಂತ ಕರ್ಲಿಕ್ಕೆ ಸಾಧ್ಯನಾ? 20 ವರ್ಷದಿಂದನೂ ಇವರು ಇಲ್ಲಿ ವಾಸ ಇದ್ದಾರೆ. ಎಷ್ಟು ವರ್ಷದಿಂದ ಇದ್ರಮ್ಮ? 40 ವರ್ಷದಿಂದ ಇಲ್ಲಿ ವಾಸ ಇದ್ದಾರೆ ಅಂತಾರೆ. ಈ ರೀತಿ ಮನೆಯೊಳಗೆ ವಾಸ ಇರ್ಲಿಕ್ಕಾದರೂ ಆಗುತ್ತಾ? ಇಲ್ಲಿರುವಂತಹ ಜನಪ್ರತಿನಿಧಿಗಳೇನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳೇನು ಮಾಡ್ತಾ ಇದ್ದಾರೆ ಅನ್ನೋದೇ ಒಂದೂ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಇದು ಒಂದು ವಾಸ ಮಾಡ್ತಾ ಇದ್ದಾರೆ ಅಂದರೆ ಮಳೆ ಬಂದ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಇರ್ಬೋದು? ಆ ಸಣ್ಣ ಸಣ್ಣ ಮಕ್ಕಳನ್ನ ಹೊತ್ಕೊಂಡು ಇದ್ದಾರೆ. ಇದು ಜನಪ್ರತಿನಿಧಿಗಳಿಗಾಗಲಿ ಅಧಿಕಾರಿಗಳಿಗಾಗಲಿ ಏನು ಕಾಣಿಸಲ್ವಾ? ಅಥವಾ ಇಲ್ಲಿನ ಓಟ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ, ಓಟ್ ಹಾಕೊಂಡು ನಾನು ಮೆಂಬರ್ ಆಗಿಬಿಡ್ತೀನಿ, ನಾನು ಪ್ರೆಸಿಡೆಂಟ್ ಆಗಿಬಿಡ್ತೀನಿ ಅಂತಾರಲ್ಲ, ಅವ್ರಿಗೆಲ್ಲ ಏನು ಕಣ್ಣು ಕಾಣಿಸಲ್ವಾ ಅನ್ನೋದೇ ನಮಗೆ ಒಂದು ಆಶ್ಚರ್ಯವಾದ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಫ್ರೆಂಡ್ಸ್, ಖಂಡಿತವಾಗೂ ಹೇಳ್ತೀನಿ, ಈ ತರಹ ವಿಡಿಯೋ ಸಂಬಂಧಪಟ್ಟವ್ರಿಗೆ ಹೋಗಿ ತಲುಪೋವರೆಗೂ ನೀವು ಶೇರ್ ಮಾಡಬೇಕು. ಮತ್ತು ಇವರಿಗೆ ಆಗಿರೋ ಅನ್ಯಾಯನ ಸರಿಪಡಿಸುವ ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಮುಂದಾಗಲೇಬೇಕಾಗಿದೆ. ಇಲ್ಲ ಅಂತೇಳಿದ್ರೆ ಈ ಗ್ರಾಮದವರಾಗಲಿ ಅಥವಾ ಜನಪರಗಳು ನಾವು ಸಂಘಟನೆಗಳು ಅಂತ ಏನೋ ಹೋರಾಟಗಳು ಮಾಡ್ತಾರೆ, ದೊಡ್ಡ ದೊಡ್ಡ ಮಾತುಗಳೆಲ್ಲ ಹೇಳ್ತಾರೆ, ಅವರೆಲ್ಲ ಒಂದಾಗಿ ಇವ್ರ ಪರವಾಗಿ ಹೋರಾಟಕ್ಕೆ ನಿಲ್ಲಲೇಬೇಕಾಗುವಂಥ ಒಂದು ಸನ್ನಿವೇಶವಾಗುತ್ತೆ, ನಿರ್ಮಾಣ ಆಗಿದೆ. ಯಾಕೆಂದರೆ 2022ರಲ್ಲಿ ಕೂಡ ಈ ಥರ ಒಂದು ಬದುಕ್ತಾ ಇದ್ದಾರೆ ಅನ್ನೋದರೆ ತುಂಬ ಶೋಚನೀಯವಾದ ಒಂದು ಇದಾಗುತ್ತೆ. ನೀವೇ ನೋಡಿ, ಒಳಗಡೆ ಬಂದು ನೋಡಿ, ನೀವು ನಿಮ್ಗೆ ತೋರಿಸ್ತೀನಿ, ಬನ್ನಿ ನೀವು ಅವ್ರ ಮನೆ ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡೋಣ, ಬನ್ನಿ ನೋಡಿ ಯಾವ ರೀತಿ ಇದೆ. ಇದು ಸರಿಸುಮಾರು ಒಂದು 5 ಅಡಿ ಇರ್ಬೋದು, ಅಷ್ಟೇ ಒಂದು 5 ಅಡಿ ಇರ್ಬೋದು, ಅಗಲ ಒಂದು 5 ಅಡಿ ಇರ್ಬೋದು. ಈ 5 ಅಡಿಲಿ ನೋಡಿ, ಅಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ, ಅಲ್ಲಿ ಅಡುಗೆ ಮಾಡಿ ನೋಡಿ, ಇಲ್ಲಿ ದೇವ್ರ ಫೋಟೋ ಇಟ್ಟಿದ್ದಾರೆ ನೋಡಿ. ಹಿಂದೂ ಪರ ಸಂಘಟನೆಗಳು ಅಂತಾರೆ, ಅವರಾದರೂ ಎಚ್ಚೆತ್ಕೊಳ್ಬೇಕು ನೋಡಿ. ತರಕಾರಿ ನೋಡಿ, ಇಲ್ಲಿ ಕೆಳಗಡೆ ಹಾಕಿದ್ದಾರೆ ನೋಡಿ, ಇಲ್ಲಿ ಅಡುಗೆ ಮಾಡ್ತಾರೆ ನೋಡಿ, ಅಡುಗೆ ಮಾಡುವಂತಹದ್ದು ಪಾತ್ರೆಗಳು ನೋಡಿ, ಇಷ್ಟೇ ಇರೋದು ಅವ್ರು ಅಡುಗೆ ಮಾಡುವಂಥದ್ದು ನೋಡಿ. ಅದೇ ಅವ್ರ ಸಾಮಾನೇ ಅದೇ ಅಷ್ಟೇ, ಅವ್ರ ಮನೇಲಿ ಇರುವಂತಹದ್ದು ನೋಡಿ. ನೀರು ಇಟ್ಕೊಳ್ಳೋಕೆ ಕೂಡ ಹೆಚ್ಚಿನ ಒಂದು ಇದೇ ಇಲ್ಲ, ಸೌಕರ್ಯಗಳಿಲ್ಲ ನೋಡಿ. ಎಲ್ಲಿ ಇಟ್ಕೊಂಡಿದ್ದಾರೆ ನೋಡಿ ನೀರುಗಳು, ಬಟ್ಟೆ ನೋಡಿ ಎಲ್ಲಿ ಇಟ್ಟಿದ್ದಾರೆ. ಅವ್ರು ಮಲ್ಕೊಳ್ಳೋ ನೋಡಿ, ಎಳೆಯೇ ಮಗು ನೋಡಿ ಸರ್, ಬಾಣಂತಿ ಮಗು, ಎಳೆಯೇ ಮಗು, ಸಣ್ಣ ಮಗು. ಈಗ ಒಂದು 2 ತಿಂಗಳಿರ್ಬೋದು ಮಗು ಹುಟ್ಟಿ, ಒಂದು ವಾರ ಆಗಿದೆ ಮಗು ಹುಟ್ಟಿ ನೋಡಿ. ಆ ಮಗುನು ಅಲ್ಲೇ ಹಾಕಿದ್ದಾರೆ ಪಾಪ ನೋಡಿ, ಹೇಗಿದೆ ನೋಡಿ ಫ್ರೆಂಡ್ಸ್. ಖಂಡಿತವಾಗೂ ಇವರಿಗೆ ಮನೆ ಸಿಗಲೇಬೇಕಾದ ಒಂದು ಅವಶ್ಯಕತೆ ಇದೆ. ಇಲ್ಲಾಂದರೆ ಇದು ಸಂಪೂರ್ಣ ಹೊಣೆ ಇಲ್ಲಿನ ಜನಪ್ರತಿನಿಧಿಗಳು. ಯಾರು ಮೆಂಬರ್ ಆಗಿದ್ದಾರೆ, ಯಾರು ಪಂಚಾಯತಿ ಪ್ರೆಸಿಡೆಂಟ್ ಇರ್ತಾರೆ, ಅಥವಾ ಇಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಅಥವಾ ಶಾಸಕರು, ಸಂಸದರು, ಇವರೇ ಜವಾಬ್ದಾರಿ ಹೊರಲೇಬೇಕಾಗುತ್ತೆ. ಮತ್ತು ಸರ್ಕಾರದ ಅಧಿಕಾರಿಗಳು ಇವರ ಸಂಪೂರ್ಣ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ. ಇಲ್ಲಿರುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳಾಗಲಿ, ಆರ್ಐಗಳಾದರೆ, ಇವರು ಏನು ಮಾಡ್ತಾ ಇದ್ದಾರೆ, ಏನು ಸರ್ವೆ ಮಾಡ್ತಾರೆ ಅನ್ನೋದೇ ಒಂದು ಅರ್ಥ ಆಗಿಲ್ಲ. ಉಳ್ಳವ್ರಿಗೆ ಮಾತ್ರನೇ ಮನೆ ಸಿಗ್ತಾ ಇದೆಯಾ? ಆದರೆ ಬಡವರಿಗೆ ಯಾರಿಗೂ ಮನೆ ಸಿಗ್ತಾ ಇಲ್ವಾ? ಜನರ ಕೂಗು ಇದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡುವಂತಹ ಇದಿದೆ. ದಯವಿಟ್ಟು ಈ ಒಂದು ವಿಡಿಯೋನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪೋ, ಜನಪ್ರತಿನಿಧಿಗಳಿಗೆ ತಲುಪೋವರೆಗೂ ಇದನ್ನು ಶೇರ್ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೋರ್ತಾ ಇದ್ದೀನಿ ಫ್ರೆಂಡ್ಸ್. ಹಾಕ್ಕೊಡ್ತೀವಿ, ಅವ್ರದ್ದು ಕೂಡ ಹಾಕ್ಕೊಡ್ತೀವಿ. ನನಗೂ ಬೇಜಾರಾಗಿದೆ ನೋಡೋಕ್ಕೆ, ನಾವು ಈ ಸತಿ ಹಾಕ್ಕೊಡ್ತೀವಿ ಅವ್ರಿಗೆ ಕೂಡ. ಏನು SCPT SPL ಸುಮಾರು 60 ಲಕ್ಷ ಅನುದಾನದಲ್ಲಿ, ರೂಪ ಮೇಡಮ್ ಇದರಲ್ಲಿ PDW ಅನುದಾನದಲ್ಲಿ 60 ಲಕ್ಷ ರೂಪಾಯಿ SCPT SCPL ಕಾಲುವಳಿ 12 ಲಕ್ಷ, ಘಟ್ಮಾನಮೂಳಿ 20 ಲಕ್ಷ, ಕೆಂಪಾಪುರ 10 ಲಕ್ಷ, ಬ್ಯಾಟನಹಳ್ಳಿ 6 ಲಕ್ಷ, ಘಟ್ಮಾನಮೂಳಿ 8 ಲಕ್ಷ, ಇವೆಲ್ಲ ಸೇರಿ SCPT SPL ಕಾಂಗ್ರೆಸ್ ರಸ್ತೆ ಆಗಿದೆ. ಇದಕ್ಕೆ ಎಲ್ಲ ಪೂಜೆ ಎಲ್ಲ ಮಾಡಿದ್ದೀವಿ. ಅದೇ ಇದರಲ್ಲಿ KLLADಯಲ್ಲಿ MLA ಮೇಡಮ್ ಅವರು ಬಸ್ ಶೆಲ್ಟ್ರು, ಚಿಕ್ಕಳ್ಳಿಯಲ್ಲಿ ಬಸ್ ಶೆಲ್ಟ್ರು 5 ಲಕ್ಷ ಅನುದಾನ ಅದು ಕೊಟ್ಟರು, ಅದು ಈಗ ಪೂರ್ಣ ಮಾಡಿ ಪೂಜೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಐಮಾಸ್ ಲೈಟು
ಚೊಕ್ರಬಂಡೆಯಲ್ಲಿ 5 ಲಕ್ಷ, ತಿರುಮಲೆ 5 ಲಕ್ಷ, ಇದು ತಾಲೂಕು ಪಂಚಾಯತಿಯಲ್ಲಿ ಸುಮಾರು 30 ಲಕ್ಷ ಅನುದಾನದಲ್ಲಿ ಗಡ್ಮಾನ್ ಪಂಚಾಯತಿಗೆ ಹಾಕಿದ್ದೀವಿ. ಬಳಗೇರಿಯಲ್ಲಿ 2 ಲಕ್ಷ, ಕುರೂರಲ್ಲಿ 4 ಲಕ್ಷ, ಡಿಜಿಟಲ್ ಲೈಬ್ರರಿ 5 ಲಕ್ಷ, ಕೆಂಪಾಪುರ ಅಂಗನವಾಡಿಗೆ 5 ಲಕ್ಷ, ತಾಲೂಕು ಪಂಚಾಯತಿ 5 ಲಕ್ಷ, ಗ್ರಾಮ ಪಂಚಾಯತಿ ಎರಡು ಮರ್ಜಿ ಮಾಡಿ 30 ಲಕ್ಷ ಅನುದಾನ ತಾಲೂಕು ಪಂಚಾಯತಿಯಲ್ಲಾಗಿದೆ. ಎರಡೂ ಸೇರಿ ಸುಮಾರು 1 ಕೋಟಿ ರೂಪಾಯಿ ಅನುದಾನ ಈ 1 ತಿಂಗಳಲ್ಲಿ ಅಭಿವೃದ್ಧಿ ಆಗಿದೆ. ಇದಕ್ಕೆ ಎಲ್ರಿಗೂ ಸೇರಿ MLA ಧನ್ಯವಾದಗಳು ಅರ್ಪಿಸ್ತೇನೆ. ಹೇಳಿರಿ, ಈಗ ನಿಮ್ಮ ಪಂಚಾಯತಿಗಳಿಗೆ ಒಟ್ಟು ಅನುದಾನ ಎಷ್ಟು ಬಂದಿದೆ? PWDಯಲ್ಲಿ 60 ಲಕ್ಷ ಬಂದಿದೆ, ತಾಲೂಕು ಪಂಚಾಯತಿಯಲ್ಲಿ 30 ಲಕ್ಷ ಬಂದಿದೆ. ಇವಾಗ ಎಲ್ಲ ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿದೆ, ಮಾರ್ಚ್ ಒಳಗಡೆ ಮುಗಿಯುತ್ತೆ. ಐಮಾಸ್ ಲೈಟ್ ಆಗೋಗಿದೆ, ಲೈಬ್ರರಿ ಸ್ಟಾರ್ಟ್ ಮಾಡಿದ್ದಾರೆ. ಸಮಸ್ಯೆಗಳು ಏನೇನಿದೆ, ಏನೇನು ಬಗೆಹರಿಸಿದ್ದಾರೆ? ಸಮಸ್ಯೆ ಎಲ್ಲ ಮೇಜರ್ ಆಗಿ ಐಮಾಸ್ ಲೈಟು ಎಲ್ಲ ಮೇಜರ್ ಆಗಿ ಮುಗಿಸಿದ್ದಾರೆ. ಕಾಂಕ್ರೀಟ್ ರೋಡು ಎಲ್ಲ ವಿಲೇಜ್ಗೂ ಆಗಿದೆ. ಮೇಜರಾಗಿ ಮನೆಗಳು ಬೇಕು ನಮಗೆ. ನಮ್ಮ ಪಂಚಾಯತಿಯಲ್ಲಿ ಮನೆಗಳು ತೊಂದರೆ ಇದೆ, ಬೇರೆ ಏನು ಆ ಥರ ತೊಂದರೆ ಏನಿಲ್ಲ. ರೋಡ್ಗಳು ಮಾಮೂಲಿ ಚಿಕ್ಕಪುಟ್ಟ ರೋಡ್ ನಮ್ಮ ಪಂಚಾಯತಿಯಲ್ಲಿ ಮಾಡ್ಕೊತೀವಿ, ಮನೆಗಳು ಮಾತ್ರ ನಮಗೆ ಬೇಕಾಗುತ್ತೆ. ಈಗ ಆ ಕೆಂಪಾಪುರದಲ್ಲಿ ನೋಡಿದಂತಹ ಒಂದು ಮನೆ ಪರಿಸ್ಥಿತಿಗೆ ನಿಮ್ಮ ಪಂಚಾಯತಿಯಿಂದ ನೀವು ಏನು ಅವ್ರಿಗೆ ಆಲ್ರೆಡಿ ಮುಂಚೆ ಅವ್ರಿಗೆ ಮನೆ ಮಂಜೂರಾಗಿ ಮನೆ ಕಟ್ಕೊಂಡಿದ್ದಾರೆ. ಮನೆ ಬಸ್ ಸ್ಟ್ಯಾಂಡಲ್ಲಿ ಮನೆ ಆಗಿದೆ ಅವ್ರಿಗೆ. ಮನೆ ಎಲ್ಲಿ ಕಟ್ಟಿದ್ದಾರೆ ಅವರು? ಬಸ್ ಸ್ಟ್ಯಾಂಡ್ ಮೇಲೆ ಇದೆಯಾ ಮನೆ? ಇದೆಯಾ ಮನೆ? ಇದೆ. ಆಲ್ರೆಡಿ ಅವ್ರಿಗೆ 2-3 ಅನ್ನ ಮಕ್ಕಳು ಇದಕ್ಕೋಸ್ಕರ ಅದು ತೋರಿಸಿದ್ದಾರೆ. ಅದು ನಮಗೆ ಪಂಚಾಯತಿ 4 ವರ್ಷ ಆಗಿದೆ, ಒಂದು ಮನೆ ಕೊಟ್ಟಿಲ್ಲ. ಅವ್ರು ಹೇಳ್ತಾ ಇರೋದು 20 ವರ್ಷದಿಂದ ಮನೆ ಆಗಿದೆ, ಬಂಡೆ ಮೇಲೆ ಮನೆ ಇದೆ ಸರ್. ಇವಾಗ ಆ ಮನೇಲಿ ಮತ್ತೆ ಯಾಕೆ ವಾಸ ಇದ್ದಾರೆ ಹಂಗಾದ್ರೆ? ನಾಲ್ಕು ಜನಕ್ಕೆ ಒಂದೇ ಸಲ ಆಗ್ತದ? ಈಗ ಇದುವರೆಗೂ ಸರ್ಕಾರದಲ್ಲಿ SC ST ಗೆ 3 ವರ್ಷ ಈ ಸತಿ 7 ಮನೆ ಕೊಟ್ಟಿದ್ದಾರೆ. SC ಗೆ 7 ಮನೆ ಕೊಟ್ಟಿದ್ದಾರೆ. ಯಾವ ಥರ 7 ಮನೆ ಕೊಡೋಕ್ಕಾಗುತ್ತೆ ನಮ್ಮ ಪಂಚಾಯತಿಯಲ್ಲಿ? ಅವ್ನ ಮಗನ ಅಲ್ಲಿ ಬಂಡ ಮೇಲೆ ಕಟ್ಕೊಂಡಿದ್ದಾರೆ. ಇವ್ರ ಮಗಳು ಇಲ್ಲಿ ಬಂದಿರೋದು. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ರಾಜಭಾರೆ ರಾಜಮುಖೆ ಸರ್ವ ಅನುಕೂಲತಾ ಸಿದ್ಧಿರಸ್ತು. ಸರ್
ಕಾರಣದಲ್ಲಿ